14 ಏಪ್ರಿಲ್ 1891 ಮಧ್ಯಪ್ರದೇಶದ ಮಾಹೋ ಗ್ರಾಮದಲ್ಲಿ ಜನನ. ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. 1896 ಭೀಮಾಬಾಯಿ ನಿಧನ. ನವೆಂಬರ್ 1900 ಸತಾರಾ ಸರ್ಕಾರಿ ಪ್ರೌಢಶಾಲೆಗೆ ಪ್ರವೇಶ. ದಲಿತನಾಗಿ ಹುಟ್ಟಿದ್ದಕ್ಕೆ ಶಾಲಾ ದಿನಗಳಲ್ಲೇ ಅಸ್ಪೃಶ್ಯತೆಯ ಕರಾಳ ಅನುಭವ. 1904 ಸತಾರಾದಿಂದ ಬಾಂಬೆಗೆ ಕುಟುಂಬ ಬದಲಿಸಿ ಮಾಲೋಜಿ ಸಕ್ಪಾಲ್ ಬಾಂಬೆಯ ಎಲ್ಫಿಮ್ಸ್ಟನ್ ಹೈಸ್ಕೂಲ್ಗೆ ಸೇರ್ಪಡೆ. 4 ಏಪ್ರಿಲ್ 1906 ತಮ್ಮ 15ನೇ ವರ್ಷದಲ್ಲಿ ರಮಾಬಾಯಿ ಅವರೊಂದಿಗೆ ವಿವಾಹ. 1907 ಮೆಟ್ರಿಕ್ಯುಲೇಷನ್ ಉತ್ತೀರ್ಣ. 1908 ಎಲ್ಫಿಮ್ಸ್ಟನ್ ಕಾಲೇಜಿಗೆ ಪ್ರವೇಶ. ಡಿಸೆಂಬರ್ 1912 ಪುತ್ರ ಯಶವಂತ್ ಜನನ. 1913 ಬಾಂಬೆ ವಿಶ್ವವಿದ್ಯಾಲಯದಿಂದ ಬಿಎ ಪದವಿ. ಫೆಬ್ರವರಿ 1913 ತಂದೆ ಮಾಲೋಜಿ ಸಕ್ಪಾಲ್ ನಿಧನ. ಏಪ್ರಿಲ್ 1913 ಅಮೆರಿಕದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಬರೋಡಾದ ರಾಜ ಸಯಾಜಿ ಕಾಯಕ್ವಾಡ್ರಿಂದ ವಿದ್ಯಾರ್ಥಿ ವೇತನ ಮಂಜೂರು. ಜುಲೈ 1913 ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ. ಜೂನ್ 1915 ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮುಖ್ಯ ವಿಷಯವಾಗಿ ಎಂಎ ಪದವಿ. ಅದರ ಜೊತೆಗೆ ಸಮಾಜಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ರಾಜ್ಯಶಾಸ್ತ್ರ ವಿಷಯಗಳ ಅಧ್ಯಯನ. ಮೇ 1916 ವಿಶ್ವವಿದ್ಯಾಲಯದ ವಿಚಾರ ಸಂಕಿರಣದಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಕುರಿತ ಪ್ರಬಂಧ ಮಂಡನೆ. ದಿ ನ್ಯಾಷನಲ್ ಡಿವಿಡೆಂಟ್ ಆಫ್ ಇಂಡಿಯಾ, ಎ ಹಿಸ್ಟಾರಿಕಲ್ ಅಂಡ್ ಅನಾಲಿಟಿಕಲ್ ಸ್ಟಡಿ, ಪಿಎಚ್ಡಿ ಪ್ರೌಢ ಪ್ರಬಂಧ ರಚನೆ. ಜೂನ್ 1916 ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಪಿಎಚ್ಡಿ ಪ್ರಬಂಧ ಮಂಡಿಸಿದ ಬಳಿಕ ಲಂಡನ್ಗೆ ಪ್ರಯಾಣ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಗೆ ಪ್ರವೇಶ. 1917 ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಘೋಷಣೆ. ಜೂನ್ 1917 ಬರೋಡಾ ರಾಜ್ಯರ ವಿದ್ಯಾರ್ಥಿ ವೇತನದ ಅವಧಿ ಮುಕ್ತಾಯ. ಆದರೂ ವ್ಯಾಸಂಗ ಮುಂದುವರೆಸಲು ಲಂಡನ್ ವಿಶ್ವವಿದ್ಯಾಲಯದಿಂದ ವಿಶೇಷ ಅನುಮತಿ. ಆರ್ಥಿಕ ಸ್ಥಿತಿ ಕಷ್ಟಕರವಾಗಿ ವ್ಯಾಸಂಗ ಪೂರ್ಣಗೊಳಿಸದೆ ಭಾರತಕ್ಕೆ ವಾಪಸ್. ಜುಲೈ 1917 ಬರೋಡಾ ರಾಜ್ಯರ ರಕ್ಷಣಾ ಕಾರ್ಯದರ್ಶಿಯಾಗಿ ನೇಮಕ. ಜೊತೆಗೆ ಸಂಸ್ಥಾನದ ಹಣಕಾಸು ಇಲಾಖೆಯಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಹೆಚ್ಚುವರಿ ಜವಾಬ್ದಾರಿ. ಜಾತಿ ಅಸಮಾನತೆಯ ಕಾರಣ ರಾಜಾಶ್ರಯದಿಂದ ಹೊರಕ್ಕೆ. 1917 ಸ್ಮಾಲ್ ಹೋಲ್ಡಿಂಗ್ ಇನ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್ ಕೃತಿ ಪ್ರಕಟ. 1918 ನಾಗ್ಪುರದಲ್ಲಿ ನಡೆದ ತಳ ಸಮುದಾಯಗಳ ಸಮಾವೇಶದಲ್ಲಿ ಭಾಗಿ. ನವೆಂಬರ್ 1918 ಬಾಂಬೆಯ ಸೈಡೆನ್ಸ್ ಹ್ಯಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ಅಲ್ಲಿ ಪ್ರಾಧ್ಯಾಪಕರಾಗಿ ನೇಮಕ. 31ನೆಯ ಜನವರಿ 1920 ತಳ ಸಮುದಾಯಗಳಿಗೆ ಧ್ವನಿಯಾಗಲು ಮೂಕನಾಯಕ ಮರಾಠಿ ವಾರಪತ್ರಿಕೆ ಆರಂಭ. 21ನೇ ಮಾರ್ಚ್ 1920 ಛತ್ರಪತಿ ಸಾಹು ಮಹಾರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕೊಲ್ಲಾಪುರದಲ್ಲಿ ನಡೆದ ತಳ ಸಮುದಾಯಗಳ ಸಮಾವೇಶದಲ್ಲಿ ಭಾಗಿ. ಮಾರ್ಚ್ 1920 ಲಂಡನ್ನಲ್ಲಿ ವ್ಯಾಸಂಗ ಪೂರ್ಣಗೊಳಿಸಲು ಸೈಡೆನ್ ಹ್ಯಾಮ್ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆ. ಮೇ 1920 ನಾಗ್ಪುರದಲ್ಲಿ ನಡೆದ ಸಮಾವೇಶದಲ್ಲಿ ಅಸ್ಪೃಶ್ಯತೆಯ ಕುರಿತು ಐತಿಹಾಸಿಕ ಭಾಷಣ. ತಳ ಸಮುದಾಯಗಳ ಆಯೋಗ ಮತ್ತು ಕರ್ಮವೀರ್ ಶಿಂದೆ ವಿರುದ್ಧ ಟೀಕೆ. ಸೆಪ್ಟೆಂಬರ್ 1920 ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅರ್ಥಶಾಸ್ತ್ರ ವ್ಯಾಸಂಗಕ್ಕೆ ಮರುಪ್ರವೇಶ. ಜೊತೆಗೆ ಗ್ರೇಸ್ ಇನ್ನಲ್ಲಿ ಕಾನೂನು ಅಧ್ಯಯನ. ಜೂನ್ 1921 ಅರ್ಥಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಗಾಗಿ ಲಂಡನ್ ವಿಶ್ವವಿದ್ಯಾಲಯಕ್ಕೆ. ಪ್ರಾವಿಷನ್ ಡಿಸೆಂಟ್ರಲೈಸೇಷನ್ ಆಫ್ ಇಂಪೀರಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಪ್ರೌಢ ಪ್ರಬಂಧ ಮಂಡನೆ. 1922 ಮತ್ತು 23 ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಕೆಲ ಕಾಲ ಅರ್ಥಶಾಸ್ತ್ರ ಅಧ್ಯಯನ. 1923 ಗ್ರೇಸ್ ಇನ್ನಿಂದ ಬ್ಯಾರಿಸ್ ಪದವಿ. ಏಪ್ರಿಲ್ 1923 ಭಾರತಕ್ಕೆ ವಾಪಸ್. ಜೂನ್ 1924 ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲಿಕೆ ಆರಂಭ. 20 ಜುಲೈ 1924
ತಳ ಸಮುದಾಯಗಳನ್ನ ಮೇಲೆತ್ತುವ ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪನೆ. 1925 ಬಾರ್ಸಿಯಲ್ಲಿ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯ ಆರಂಭ. ಬಾಂಬೆ ಶಾಸನ ಸಭೆಯ ಸದಸ್ಯರಾಗಿ ನೇಮಕ. 20 ಮಾರ್ಚ್ 1927 ಅಸ್ಪೃಶ್ಯರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಮಹಾಡ್ನ ಚೌದಾರ್ ಕೊಳದ ನೀರನ್ನ ಮುಟ್ಟುವ ಮೂಲಕ ಮಹತ್ ಸತ್ಯಾಗ್ರಹ. 3 ಏಪ್ರಿಲ್ 1927 ಬಹಿಷ್ಕೃತ ಭಾರತ ಮರಾಠಿ ಪತ್ರಿಕೆ ಆರಂಭ. 1927 ಸಮಾಜ ಸಮತಾ ಸಂಘ ಸ್ಥಾಪನೆ. 2 ಮಾರ್ಚ್ 1930 ನಾಸಿಕ್ನ ಕಾಲ್ರಾಮ್ ಮಂದಿರಕ್ಕೆ ಅಸ್ಪೃಶ್ಯರ ಪ್ರವೇಶಕ್ಕೆ ಒತ್ತಾಯಿಸಿ ಸತ್ಯಾಗ್ರಹ. 1932 ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಅಸ್ಪೃಶ್ಯ ಭಾರತೀಯರ ಪ್ರತಿನಿಧಿಯಾಗಿ ಭಾಗಿ. 1932 ತಳ ಸಮುದಾಯಗಳಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆಗೆ ಆಗ್ರಹ. 20 ಸೆಪ್ಟೆಂಬರ್ 1932 ಪ್ರತ್ಯೇಕ ಮತದಾನ ವ್ಯವಸ್ಥೆ ಜಾರಿಯಾದರೆ ಹಿಂದೂ ಧರ್ಮ ಒಡೆಯುತ್ತದೆ ಎಂಬ ಕಾರಣದಿಂದಾಗಿ ಪ್ರಸ್ತಾವವಿದ್ದ ಗಾಂಧೀಜಿಯಿಂದ ಉಪವಾಸ ಸತ್ಯಾಗ್ರಹ. 24 ಸೆಪ್ಟೆಂಬರ್ 1932 ಗಾಂಧೀಜಿಯ ಉಪವಾಸ ಸತ್ಯಾಗ್ರಹಕ್ಕೆ ಮಣಿದು ಪೂನಾ ಒಪ್ಪಂದಕ್ಕೆ ಸಹಿ ಮಾಡಿದ ಅಂಬೇಡ್ಕರ್. 26 ಮೇ 1935 ಪತ್ನಿ ರಮಾಬಾಯಿ ನಿಧನ. 1936 ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ. 1937 ಭಾರತ ಸರ್ಕಾರದ ಕಾಯ್ದೆ. 1935 ಅಡಿಯಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷದಿಂದ ಸ್ಪರ್ಧೆ. 17 ಸ್ಥಾನಗಳಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷ ಗೆಲುವು. 17 ಮಾರ್ಚ್ 1937 ಮಹಾಡ್ನ ಚೌದಾರ್ ಕೊಳವೆ ಪ್ರಕರಣದಲ್ಲಿ ತಳ ಸಮುದಾಯಗಳ ಪರವಾಗಿ ತೀರ್ಪು. 15 ಆಗಸ್ಟ್ 1947 ಭಾರತಕ್ಕೆ ಸ್ವಾತಂತ್ರ್ಯ. ನೆಹರು ಸಂಪುಟ ಸೇರಿದ ಅಂಬೇಡ್ಕರ್ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವ. 29 ಆಗಸ್ಟ್ 1947 ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ನೇಮಕ. 20 ನವೆಂಬರ್ 1947 ಅಸ್ಪೃಶ್ಯತೆ ನಿವಾರಣೆಯ ಸಂವಿಧಾನದ 17ನೇ ಕಲಂ ಒಪ್ಪಿದ ಸಂಸತ್ತು. 1948 ಸಂವಿಧಾನ ಕರಡು ರಚನೆ ಸಂಪೂರ್ಣ. 15 ಏಪ್ರಿಲ್ 1948 ಡಾಕ್ಟರ್ ಶಾರದಾ ಕಬೀರ್ ಅವರೊಂದಿಗೆ 2ನೇ ಮದುವೆ. 1950 ಕೊಲಂಬೋದಲ್ಲಿ ನಡೆದ ವಿಶ್ವ ಬೌದ್ಧ ಸಮ್ಮೇಳನದಲ್ಲಿ ಭಾಗಿ. 25 ನವೆಂಬರ್ 1949 ಸಂವಿಧಾನ ಅಂಗೀಕಾರದ ಬಗ್ಗೆ ಸಂಸತ್ತಿನಲ್ಲಿ ಭಾಷಣ. 9 ಸೆಪ್ಟೆಂಬರ್ 1951 ಹಿಂದೂ ಕೋಡ್ ಬಿಲ್ ಮಂಡನೆಯ ವಿಚಾರದಲ್ಲಿ ಅಸಮಾಧಾನಗೊಂಡು ನೆಹರು ಸಂಪುಟಕ್ಕೆ ರಾಜೀನಾಮೆ. 11 ಅಕ್ಟೋಬರ್ 1951 ಸಂಪುಟದಿಂದ ಹೊರನಡೆದ ಅಂಬೇಡ್ಕರ್. 14 ಅಕ್ಟೋಬರ್ 1956 ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪತ್ನಿಯೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಿದ ಅಂಬೇಡ್ಕರ್. December 1956 ನವದೆಹಲಿಯ ಅಲಿಪುರ್ ರಸ್ತೆಯ ನಿವಾಸದಲ್ಲಿ ನಿಧನ.